ಜೋಗದ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ, ಕೇಬಲ್ ಪ್ಲಾನ್ ಕೂಡ ಮಾಡಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಬ್ರಿಟಿಷ್ ಬಂಗ್ಲೆ ಕಡೆಯಿಂದ ಕೇಬಲ್ ರೋಪ್ ಕಾಮಗಾರಿ ನಡೆಯಲಿದೆ. 180 ಕೋಟಿ ವೆಚ್ಚದಲ್ಲಿ ಯೋಜನೆ ರೂಪಿಸಲಾಗಿದೆ, ಕಾಮಗಾರಿಗಳು ನಡೀತಾ ಇವೆ, ಇದರಿಂದ ಪ್ರವಾಸಿಗರಿಗೆ ಅನುಕೂಲವಾಗಲಿದೆ ಅಂತ ಸಂಸದ ಬಿವೈಆರ್ ಹೇಳಿದರು. ಜೋಗದ ಅಭಿವೃದ್ಧಿ ವಿಚಾರದಲ್ಲಿ ಅಲ್ಲಿರುವಂತ 45-46 ಎಕರೆ ಒಟ್ಟು ಅಲ್ಲಿರುವಂತ ರೆವಿನ್ಯೂ ಜಾಗ, ಏನೇ ಅಭಿವೃದ್ಧಿ ಆದರೂ ಅಲ್ಲೇ ಆಗ್ತದೆ. ಅಷ್ಟು ಒಳ್ಳೆ ಒಂದು ಪ್ರಪಂಚ ನೋಡುವಂತ ಒಂದು ಪ್ರವಾಸೋದ್ಯಮದ ಕೇಂದ್ರ, ಅಲ್ಲಿ ಹೋಗಿ ಒಂದು ಗಂಟೆನೂ ಕೂಡ ಕೂಡ್ಲಿಕ್ಕೆ ಬೇಕಂತ ಒಂದು ಒಳ್ಳೆ ರೀತಿಯ ವ್ಯವಸ್ಥೆಗಳಿಲ್ಲ. ಅಲ್ಲಿ ಉಳಿಬೇಕು ಅಂದ್ರೆ ವಿಐಪಿಸ್ಗೆ ಸರ್ಕಾರಿ ಗೆಸ್ಟ್ ಹೌಸ್ಗಳು ಸಿಗುತ್ತೆ, ಸಾಮಾನ್ಯ ಜನರಿಗೆ ಯಾರು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಅಲ್ಲೊಂದು ಹೋಟೆಲ್ ಪ್ರಾಜೆಕ್ಟ್ ಹಿಂದೆ ಶುರುವಾಗಿತ್ತು, ಹಿಂದೆ ಹೋಟೆಲ್ ಪ್ರಾಜೆಕ್ಟ್ ಶುರುವಾಗಿ ಫೌಂಡೇಶನ್ ಆಗಿ ಒಬ್ಬ ಕಾಂಟ್ರಾಕ್ಟರ್ ಬಿಟ್ಟು ಹೋದ. ಈ ಅದೇ ಜಾಗದಲ್ಲಿ ಸುಮ್ಮ ಹೋಟೆಲ್ ಕಟ್ಟುವಂತ ಕೆಲಸ ಇವತ್ತು. 3-star 5-star ಇದೆಲ್ಲ ತಪ್ಪು ಕಲ್ಪನೆ, ಮತ್ತೆ ಯಾವುದೇ ಒಂದು ಸಣ್ಣ ಕಡ್ಡಿಯನ್ನು ಕೂಡ ಕಡಿಯಲ್ಲ. ಅದೇ ಜಾಗದಲ್ಲಿ ಉಳಿಲಿಕ್ಕೆ ಬೇಕು, ಪ್ರವಾಸಿಗರು ಉಳಿಲಿಕ್ಕೆ ಬೇಕಾದ ಸುಸಜ್ಜಿತವಾದಂತ ಒಂದು ವ್ಯವಸ್ಥೆ ಇದು. ಒಂದು ಎರಡನೇದು, ಒಂದು ತುದಿಯಿಂದ ಬ್ರಿಟಿಷ್ ಬಂಗ್ಲೋ ಕಡೆಗೆ ಕೇಬಲ್ ಕಾರ್ ಅನ್ನು ಮಾಡಲಿಕ್ಕೆ, ಅದು ಕೂಡ ಈ ಎರಡೂ ಪ್ರಪೋಸಲ್ ಕಳಿಸಿಕೊಟ್ಟಿದ್ದಾರೆ. ಹಿಂದೂ ಮೂವ್ ಆಗಿತ್ತು ಅದು. ಜೋಗ್ ಫಾಲ್ಸ್ ಬಫರ್ ಝೋನ್ ಅಂದ್ರೆ ಫಾರೆಸ್ಟ್ ಏನಿದೆ, ಮಂಕಿ ಟೈಲ್ ಫಾರೆಸ್ಟ್ ಅಂತ ಏನ್ ಹೇಳ್ತೀವಿ ನಾವು, ಅದರಿಂದ 10 ಕಿಲೋಮೀಟರ್ ಬಫರ್ ಝೋನ್ ಇತ್ತು. ಅದನ್ನ ನೀವು ಒಂದು ಕಿಲೋಮೀಟರ್ ನಾವು ಇಳಿಸಾಕಿ ಸರ್, 10 ಕಿಲೋಮೀಟರ್ ಆಗಿದೆ. ಜೋಗ್ ಫಾಲ್ಸ್ ಅಲ್ಲಿ ನೀವು ಯಾರು ಕೂಡ ಒಂದು ಸ್ಲಿಪ್ಪರ್ ಚಪ್ಪಲಿನೂ ಕೂಡ ಬಿಡಂಗಿಲ್ಲ. ಇಡೀ ಜೋಗ ಪೂರ್ತಿ ಕವರ್ಡ್ ಬೈ ವೈಲ್ಡ್ ಫಾರೆಸ್ಟ್ ಬಫರ್ ಝೋನ್. ಹಾಗಾಗಿ ಅದರಿಂದ ಅದು 1 ಕಿಲೋಮೀಟರ್ ಈ ಸರ್ಸರಿಂದ ಅಭಿವೃದ್ಧಿ ಆಗುತ್ತೆ. ಇಷ್ಟೆಲ್ಲ ಶ್ರಮ ಪಟ್ಟು ಈ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿ ಇವತ್ತು ಈ ಅಭಿವೃದ್ಧಿಗೆಲ್ಲ ಅವಕಾಶಗಳು ಮಾಡಿಕೊಟ್ಟಿದ್ದೀವಿ, ಮಾಡ್ಕೊಂಡು ಹೋಗಿದ್ವಿ. ರಾಜ್ಯ ಸರ್ಕಾರದ ಕೆಲಸ ಬೇಗ ದುಡ್ಡು ಕೂಡ ಯಡಿಯೂರಪ್ಪನವರು 180 ಕೋಟಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು, 80 ಕೋಟಿ ಟೆಂಡರ್ ಕಟ್ಟಿದ್ದಾರೆ, ಆನ್ ಗೋಯಿಂಗ್ ಕೆಲಸ ಆಗ್ತಾ ಇದೆ, ಮುಂದುವರ್ಸ್ಕೊಂಡು ಅಂತ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಷ್ಟೇ.